ಸೊ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ, ನಾನು ರವೀಶ್. ಸೊ ನಾರ್ಮಲ್ ಆಗಿ ಟೆಲಿಗ್ರಾಮ್ ಅಂದಿದ ತಕ್ಷಣ ನಾವು ಮೂವೀಸ್ ಆಗಿರ್ಬೋದು ಅಥವಾ ವೆಬ್ ಸೀರೀಸ್ ಆಗಿರ್ಬೋದು ಇಲ್ಲ ಮೋಡ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಅದಕ್ಕೆ ಜಾಸ್ತಿ ಜನ ಯೂಸ್ ಮಾಡೋದು ಕೂಡ. ಬಟ್ ಈ ಒಂದು ಟೆಲಿಗ್ರಾಮ್ ಏನಿದೆ, ಇದು ಒನ್ ಆಫ್ ದಿ ಬೆಸ್ಟ್ ಮೆಸೇಜಿಂಗ್ ಅಪ್ಲಿಕೇಶನ್ ಆಗಿದೆ. ಹೇಗೆ ನಾವು ವಾಟ್ಸಪ್ ಆಗಿರ್ಬೋದು ಅಥವಾ ಸಿಗ್ನಲ್ ಆಗಿರ್ಬೋದು ಯೂಸ್ ಮಾಡ್ತೀವಿ ಮೆಸೇಜ್ ಮಾಡೋದಕ್ಕೆ, ಅದೇ ರೀತಿ ಟೆಲಿಗ್ರಾಮ್ ಕೂಡ ಒನ್ ಆಫ್ ದಿ ಬೆಸ್ಟ್ ಮೆಸೇಜಿಂಗ್ ಅಪ್ಲಿಕೇಶನ್ ಆಗಿದೆ. ಸೊ ಇದರಲ್ಲೂ ಕೂಡ ತುಂಬಾನೇ ಇಂಟ್ರೆಸ್ಟಿಂಗ್ ಫ್ಯೂಚರ್ಸ್ ಇದೆ. ಹಾಗೆ ಕೆಲವೊಂದು ಟಿಪ್ಸ್ ಅಂಡ್ ಟ್ರಿಕ್ಸ್ ನ ಯೂಸ್ ಮಾಡೋದ್ರಿಂದ ನಿಮ್ಮ ಒಂದು ಮೆಸೇಜಿಂಗ್ ಕಾನ್ವರ್ಸೇಷನ್ ಏನಿದೆ ಅದನ್ನ ಇನ್ನ ಇಂಟ್ರೆಸ್ಟಿಂಗ್ ಆಗಿ ಮಾಡ್ಕೊಬಹುದು. ಸೊ ಈ ಒಂದು ಟೆಲಿಗ್ರಾಮ್ ನ ಟಿಪ್ಸ್ ಅಂಡ್ ಟ್ರಿಕ್ಸ್ ನ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋ ಮುಂಚೆ ನೀವು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸೊ ಮೊದಲನೇ ಟ್ರಿಕ್ ಏನು ಅಂತ ಅಂದರೆ ಮೆಸೇಜ್ ಎಡಿಟ್. ಹೌದು, ನೀವೇನಾದರೂ ತಪ್ಪಾಗಿ ಅಥವಾ ಮಿಸ್ ಆಗಿ ಏನಾದರೂ ಮೆಸೇಜ್ ಕಳಿಸಿರ್ತೀರಾ, ಸೊ ಅದನ್ನು ಡೆಲೀಟ್ ಮಾಡೋ ಬದಲ ಎಡಿಟ್ ಮಾಡ್ಬೋದು ಈ ಒಂದು ಟೆಲಿಗ್ರಾಮಲ್ಲಿ. ಹೌದು, ನೀವು ಯಾವ ಒಂದು ಮೆಸೇಜ್ ಮಿಸ್ ಆಗಿ ಕಳಿಸಿರ್ತೀರಾ ಆ ಒಂದು ಮೆಸೇಜ್ ಮೇಲೆ ಲಾಂಗ್ ಪ್ರೆಸ್ ಮಾಡಿದ್ರೆ ನಿಮಗೆ ಮೇಲ್ಗಡೆ ಈ ಒಂದು ಆಪ್ಷನ್ ಕಾಣಿಸುತ್ತೆ. ಸೊ ಈ ಒಂದು ಪೆನ್ಸಿಲ್ ರೀತಿ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಮೆಸೇಜ್ನ ಎಡಿಟ್ ಮಾಡ್ಬೋದು. ನೀವು ಯಾವ ಒಂದು ಮೆಸೇಜ್ನ ರಾಂಗ್ ಆಗಿ ಕಳಿಸಿದ್ರಿ ಅದನ್ನು ಸರಿ ಮಾಡಿ ಮತ್ತೆ ನೀವು ಕಳಿಸಿ. ಸೊ ಈ ರೀತಿಯಾಗಿ ನೀವು ಮೆಸೇಜಸ್ನ ಎಡಿಟ್ ಮಾಡ್ಬೋದು, ಆದರೆ ಇಲ್ಲಿ ಎಡಿಟೆಡ್ ಅಂತ ತೋರಿಸುತ್ತೆ. ಮುಂದಿನ ಫ್ಯೂಚರ್ಸ್ ಬಂದು ಸ್ಟಿಕ್ಕರ್ಸ್. ಹೌದು, ನೀವು ವಾಟ್ಸಪ್ಪಲ್ಲಿ ಸ್ಟಿಕ್ಕರ್ಸ್ ಯೂಸ್ ಮಾಡಿರ್ತೀರ, ಈ ಒಂದು ಟೆಲಿಗ್ರಾಮ್ ಅಪ್ಲಿಕೇಶನಲ್ಲೂ ಕೂಡ ಸ್ಟಿಕ್ಕರ್ಸ್ ಆಪ್ಷನ್ ಇದೆ. ನೀವು ಎಮೋಜಿ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಅದರ ರಿಲೇಟೆಡ್ ಸ್ಟಿಕ್ಕರ್ಸ್ನ ಅದೇ ಸಜೆಷನ್ ಕೊಡುತ್ತೆ. ಈ ಒಂದು ಲೈವ್ ಸ್ಟಿಕ್ಕರ್ಸ್ನ ನೀವು ಯೂಸ್ ಮಾಡಿ ನಿಮ್ಮ ಒಂದು ಕಾನ್ವರ್ಸೇಷನ್ ಏನಿದೆ ಅದನ್ನು ಇಂಟ್ರೆಸ್ಟಿಂಗ್ ಆಗಿ ಮಾಡ್ಬೋದು. ಆಲ್ಮೋಸ್ಟ್ ಎಲ್ಲ ಒಂದು ಎಮೋಜಿಗೂ ನಮಗೆ ಇಲ್ಲಿ ಲೈವ್ ಸ್ಟಿಕ್ಕರ್ಸ್ ಸಿಗುತ್ತೆ. ಸೊ ವಾಟ್ಸಪ್ಪಲ್ಲಿ ಅಂತ ಅಂದರೆ ಸ್ಟಿಕ್ಕರ್ಸ್ನ ನಾವು ಡೌನ್ಲೋಡ್ ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ನೀವು ಎಮೋಜಿ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಆ ಒಂದು ಸ್ಟಿಕ್ಕರ್ ಬಾಕ್ಸ್ ಏನಿದೆ ಅದು ಓಪನ್ ಆಗುತ್ತೆ. ಸೊ ನಿಮ್ಗೆ ಯಾವ ಒಂದು ಸ್ಟಿಕ್ಕರ್ಸ್ ಬೇಕೋ ಆ ಒಂದು ಸ್ಟಿಕ್ಕರ್ಸ್ನ ನೀವು ಯೂಸ್ ಮಾಡ್ಬೋದು. ಮುಂದಿನ ಟ್ರಿಕ್ ಬಂದುಬಿಟ್ಟು ನೀವು ಮೆಸೇಜಸ್ನ ಶೆಡ್ಯೂಲ್ ಮಾಡ್ಬೋದು. ಹೌದು, ನೀವು ಯಾರಿಗಾದರೂ ವಿಶ್ ಮಾಡ್ಬೇಕಂತ ಇರ್ತೀರಾ ಅಥವಾ ಈ ಒಂದು ಟೈಮಲ್ಲಿ ಮಾತ್ರ ಮೆಸೇಜ್ ಕಳಿಸ್ಬೇಕಂತ ಇರ್ತೀರಾ, ಸೊ ಅಂಥ ಟೈಮಲ್ಲಿ ಈ ಒಂದು ಶೆಡ್ಯೂಲ್ ಮೆಸೇಜ್ ತುಂಬಾ ಹೆಲ್ಪ್ ಆಗುತ್ತೆ. ಈ ಒಂದು ಶೆಡ್ಯೂಲ್ ಮೆಸೇಜ್ನ ಹೇಗೆ ಯೂಸ್ ಮಾಡಬೇಕು ಅಂತ ಅಂದರೆ, ನೀವು ಏನು ಕಳಿಸ್ಬೇಕಂತ ಇರ್ತೀರಾ ಅದನ್ನು ಟೈಪ್ ಮಾಡಿ, ಟೈಪ್ ಮಾಡಿದ್ಮೇಲೆ ಸೆಂಡ್ ಬಟನ್ನ ಲಾಂಗ್ ಪ್ರೆಸ್ ಮಾಡಿದ್ರೆ ಈ ಒಂದು ಶೆಡ್ಯೂಲ್ ಮೆಸೇಜ್ ಆಪ್ಷನ್ ನಿಮಗೆ ಸಿಗುತ್ತೆ. ಇದಾದಮೇಲೆ ನೀವು ಡೇಟ್ ಆ್ಯಂಡ್ ಟೈಮ್ ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಸೊ ಆ ಒಂದು ಆಪ್ಷನ್ ನಿಮಗೆ ಇಲ್ಲಿ ಸಿಗುತ್ತೆ. ಎಲ್ಲ ಸೆಟ್ ಆದಮೇಲೆ ನೀವು ಯಾವ ಒಂದು ಟೈಮ್ಗೆ ಶೆಡ್ಯೂಲ್ ಮಾಡಿರ್ತೀರಾ ಆ ಒಂದು ಟೈಮಲ್ಲಿ ಅವ್ರಿಗೆ ಮೆಸೇಜ್ ಸೆಂಡ್ ಆಗುತ್ತೆ. ಸೊ ಈ ರೀತಿಯಾಗಿ ಮೆಸೇಜಸ್ನ ಶೆಡ್ಯೂಲ್ ಮಾಡ್ಬೋದು. ಅದನ್ನು ನೀವೇನಾದರೂ ಚೆಕ್ ಮಾಡಬೇಕು ಅಂತಂದರೆ ಇಲ್ಲಿ ಆಪ್ಷನ್ ಇದೆ, ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಒಂದು ಮೆಸೇಜ್ ಎಷ್ಟು ಗಂಟೆಗಿದೆ ಹಾಗೆ ಏನು ಮೆಸೇಜ್ ಅಂತ ನೀವು ನೋಡ್ಬೋದು. ಸೊ ಆ ಒಂದು ಟೈಮಲ್ಲಿ ಆ ಒಂದು ಮೆಸೇಜ್ ಸೆಂಡ್ ಆಗುತ್ತೆ. ಸೊ ಈ ಒಂದು ಶೆಡ್ಯೂಲ್ ಫ್ಯೂಚರ್ ವಾಟ್ಸಪ್ಪಲ್ಲೂ ಇಲ್ಲ, ಹಾಗೆ ಸಿಗ್ನಲಲ್ಲೂ ಇಲ್ಲ. ಸೊ ಒಂದು ಒಳ್ಳೆಯ ಫ್ಯೂಚರ್ ಆಗಿದೆ. ಮುಂದಿನ ಟಿಕ್ ಬಂದುಬಿಟ್ಟು ಸೀಕ್ರೆಟ್ ಚಾಟ್. ಹೌದು, ನೀವು ಈ ಒಂದು ಅಪ್ಲಿಕೇಶನಲ್ಲೂ ಕೂಡ ಸೀಕ್ರೆಟ್ ಚಾಟ್ನ ಮಾಡ್ಬೋದು. ನಿಮ್ಮ ಒಂದು ಕಾಂಟ್ಯಾಕ್ಟ್ಸಲ್ಲಿ ಯಾರಿದ್ದಾರೆ ಅವ್ರ ಜೊತೆ ಈಸಿಯಾಗಿ ಸೀಕ್ರೆಟ್ ಚಾಟ್ನ ಮಾಡ್ಬೋದು. ಆಲ್ಮೋಸ್ಟ್ ಎಲ್ಲ ಒಂದು ಅಪ್ಲಿಕೇಶನಲ್ಲೂ ಕೂಡ ಪ್ರೈವಸಿನ ನಾವು ಇಂಪಾರ್ಟೆಂಟ್ ಆಗಿ ನೋಡ್ತಿದ್ದೀವಿ. ಸೊ ಈ ಒಂದು ಅಪ್ಲಿಕೇಶನಲ್ಲೂ ಕೂಡ ನಮಗೆ ಪ್ರೈವೇಟ್ ಚಾಟ್ ಆಪ್ಷನ್ ಕೊಟ್ಟಿರೋದು ತುಂಬಾ ಒಂದು ಒಳ್ಳೆಯ ವಿಷಯ. ಮುಂದಿನ ಟ್ರಿಕ್ ಬಂದುಬಿಟ್ಟು ಮಲ್ಟಿಪಲ್ ಅಕೌಂಟ್ಸ್. ಹೌದು, ನಾವು ವಾಟ್ಸಪ್ ಆಗಿರ್ಬೋದು ಈ ರೀತಿ ಮೆಸೇಜಿಂಗ್ ಅಪ್ಲಿಕೇಶನಲ್ಲಿ ಸಿಂಗಲ್ ಅಕೌಂಟ್ನ ಮಾತ್ರ ಮೇಂಟೈನ್ ಮಾಡ್ಬೋದಾಗುತ್ತೆ. ಬಟ್ ಈ ಒಂದು ಟೆಲಿಗ್ರಾಮ್ ಅಪ್ಲಿಕೇಶನಲ್ಲಿ ನಾವು ಎಷ್ಟೊಂದು ಅಕೌಂಟ್ನ ಒಂದೇ ಅಪ್ಲಿಕೇಶನಲ್ಲಿ ಮೇಂಟೈನ್ ಮಾಡ್ಬೋದು. ಸೊ ಇಲ್ಲಿ ಆ್ಯಡ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ನೀವು ಇನ್ನೊಂದು ಅಕೌಂಟ್ನ ಕೂಡ ಯೂಸ್ ಮಾಡ್ಬೋದು. ಇನ್ನು ಈ ಒಂದು ಅಪ್ಲಿಕೇಶನ್ನ ಡಾಟಾ ಆ್ಯಂಡ್ ಸ್ಟೋರೇಜ್ ಆಪ್ಷನ್ಗೆ ಹೋದರೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಸೊ ಈ ಒಂದು ಅಪ್ಲಿಕೇಶನಲ್ಲಿ ಎಷ್ಟು ಡಾಟಾ ಯೂಸ್ ಆಗಿದೆ, ಸೊ ಈ ಒಂದು ಕಂಪ್ಲೀಟ್ ಡೀಟೇಲ್ಸ್ನ ನೀವು ಇಲ್ಲಿ ನೋಡ್ಬೋದು. ಹಾಗೆ ಇಷ್ಟೊಂದು ಆಪ್ಷನ್ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ, ಆಟೋಪ್ಲೇ ವೀಡಿಯೋಸ್ ಆಗಿರ್ಬೋದು, ಜಿಫ್ಸ್ ಆಗಿರ್ಬೋದು. ಸೊ ಇದನ್ನೆಲ್ಲ ನೀವು ಎನೇಬಲ್ ಅಥವಾ ಡಿಸೇಬಲ್ ಮಾಡ್ಕೊಬೋದು. ಹಾಗೆ ಆಟೋ ಡೌನ್ಲೋಡ್ ಆಗ್ತಾ ಇರುತ್ತೆ. ಸೊ ಇದು ನಿಮ್ಮ ಒಂದು ಮೊಬೈಲ್ ನೆಟ್ವರ್ಕಿಂದ ಮಾತ್ರ ಡೌನ್ಲೋಡ್ ಆಗೋ ರೀತಿ ಅಥವಾ ವೈಫೈಯಿಂದ ಮಾತ್ರ ಡೌನ್ಲೋಡ್ ಆಗೋ ರೀತಿ. ಸೊ ಈ ರೀತಿಯಾದ ಎಷ್ಟೊಂದು ಕಂಟ್ರೋಲ್ಸ್ನ ನೀವು ಸೆಟ್ಟಿಂಗ್ಸಲ್ಲಿ ನೋಡ್ಬೋದು. ಇನ್ನು ಚಾಟ್ ಸೆಟ್ಟಿಂಗ್ಸ್ಗೆ ಬಂದರೆ ಎಷ್ಟೊಂದು ಥೀಮ್ಸ್ನ ನೀವಿಲ್ಲಿ ನೋಡ್ಬೋದು. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಥೀಮ್ಸ್ನ ನೀವಿಲ್ಲಿ ನೋಡ್ಬೋದು. ಸಿಗ್ನಲ್ ಅಥವಾ ವಾಟ್ಸಪ್ಗೆ ಕಂಪೇರ್ ಮಾಡಿದ್ರೆ ಈ ಒಂದು ಕಲರ್ ಚೇಂಜಿಂಗ್ ಆಪ್ಷನ್ಗಳೇನಿದೆ ಈ ಒಂದು ಟೆಲಿಗ್ರಾಮಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ, ಹಾಗೆ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ನ ಕೊಡುತ್ತೆ. ಇನ್ನೊಂದು ಬೆಸ್ಟ್ ಆಪ್ಷನ್ ಏನು ಅಂತ ಅಂದರೆ ಶೇರಿಂಗ್ ಮೀಡಿಯಾದಲ್ಲಿ ಇದರಲ್ಲಿರುವಂಥ ಆಪ್ಷನ್. ನಾರ್ಮಲಾಗಿ ಯಾವ ಅಪ್ಲಿಕೇಶನಲ್ಲಿ ಬೇಕಾದರೂ ನಾವು ಫೋಟೋಸ್ ಅಥವಾ ವೀಡಿಯೋಸ್ನ ಕಳಿಸಿದ್ರೆ ಫುಲ್ ಕಂಪ್ರೆಸ್ ಮಾಡುತ್ತೆ, ಹಾಗೆ ಅದರ ಒಂದು ಕ್ಲಾರಿಟಿ ಏನಿದೆ ಅದು ಹಾಳಾಗ. ಬಟ್ ಈ ಒಂದು ಟೆಲಿಗ್ರಾಮಲ್ಲಿ ಅಪ್ ಟು 2 GB ಒಂದು ಫೈಲ್ನ ನೀವು ಸೆಂಡ್ ಮಾಡ್ಬೋದು. ಪಿನ್ ಮೇಲೆ ಕ್ಲಿಕ್ ಮಾಡಿ ಒಂದು ಫೈಲ್, ಯಾವ ಒಂದು ಫೈಲ್ನ ನೀವು ಸೆಂಡ್ ಮಾಡಬೇಕು ಆ ಒಂದು ಫೈಲ್ನ ಸೆಂಡ್ ಮಾಡಿ. ಸೊ ವಿತೌಟ್ ಕಂಪ್ರೆಷನ್ ಈ ಒಂದು ಟೆಲಿಗ್ರಾಮ್ ಅಪ್ಲಿಕೇಶನಲ್ಲಿ ನಾವು ಸೆಂಡ್ ಮಾಡ್ಬೋದು. ಸೊ ಇದು ಕೂಡ ಬೆಸ್ಟ್ ಫ್ಯೂಚರ್ ಆಗುತ್ತೆ, ಯಾಕೆಂದರೆ ಬೇರೆ ಯಾವ ಒಂದು ಅಪ್ಲಿಕೇಶನಲ್ಲಿ ಕೂಡ ನಾವು ಯಾವ ಒಂದು ಫೈಲ್ ಸೆಂಡ್ ಮಾಡಿದ್ರೂ ಫುಲ್ ಕಂಪ್ರೆಸ್ ಆಗುತ್ತೆ, ಹಾಗೆ ಕ್ಲಾರಿಟಿ ಏನಿದೆ ಅದು ಹಾಳಾಗುತ್ತೆ. ಸೊ ಇದು ಕೂಡ ಒಂದು ಬೆಸ್ಟ್ ಫ್ಯೂಚರ್ ಆಗಿದೆ ಟೆಲಿಗ್ರಾಮ್ ಅಪ್ಲಿಕೇಶನ್ದು. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.